ನಂಬರ್ ಆಫ್ ಕೇಸಸ್ ಎಲ್ಲ ರೆಡ್ಯೂಸ್ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಅವರೆಲ್ಲ ಎದ್ದು ಕೂತಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಇದು ಪ್ರತಿ ವರ್ಷ ಬರುವಂಥದ್ದಲ್ಲ, 100 ವರ್ಷದಲ್ಲಿ ಒಮ್ಮೆ ಈ ದೇಶಕ್ಕೆ, ಇಡೀ ವಿಶ್ವಕ್ಕೆ ಈ ಕೊರೋನಾ ವ್ಯಾಪಿಸಿರೋ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರೇ ಇದನ್ನು ಮಾಡಿದ್ರು, ಯಡಿಯೂರಪ್ಪನವರೇ ಇದನ್ನು ಮಾಡಿದ್ರು ಅನ್ನೋ ರೀತಿ ಕಾಂಗ್ರೆಸ್ನ ಮಹಾನ್ ಘಟಾನುಘಟಿ ಅನುಭವಿ ನಾಯಕರುಗಳು ಮಾತಾಡೋದು ನೋಡಿದ್ರೆ ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಇವರಿಗೆ ಜವಾಬ್ದಾರಿ ಇದೆಯಾ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹೇಳುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಅವರೆಲ್ಲ ಕೈ ಜೋಡಿಸಿ ಸರ್ಕಾರಕ್ಕೆ ಒಂದು ಸೂಕ್ತವಾದಂಥ ಸಲಹೆಗಳನ್ನು ಅವರ ಒಂದು ಅನುಭವದ ಆಧಾರದಲ್ಲಿ ಕೊಡಬೇಕು ಬಿಟ್ಟರೆ ಪ್ರತಿಯೊಂದಕ್ಕೂ ಕೂಡ ಅವರು ಸರ್ಕಾರನ ನೀವು ಇಲ್ಲಿ ತಪ್ಪು ಮಾಡಿದ್ರಿ ಇಲ್ಲಿ ತಪ್ಪು ಮಾಡಿದ್ರಿ ಅಂತ ಹೇಳೋದೇ ಆಗೋಗ್ಬಿಟ್ಟಿದೆ. ಅದು ಸರ್ವತಾ ಒಪ್ಪತಕ್ಕದ್ದಲ್ಲ. ಇದು ಸಂದರ್ಭದಲ್ಲಿ ವೈಯಕ್ತಿಕ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ದೊಡ್ಡವರು ಅವರು, ಆದರೆ ಅವರು ಯಾವ ರೀತಿಯಾದ ಒಂದು ವಿಚಾರವನ್ನು ಸರ್ಕಾರದ ಮುಂದಿಟ್ಟಂದರೆ ನಾವು 100 ಜನ ಶಾಸಕರಿದ್ದೀವಿ, 83 ಜನ ಇದ್ದಾರೆ ಅವರು, ಎಷ್ಟು ಕಾಂಗ್ರೆಸ್ನ 80 ಜನ ನಾವು 100 ಜನ ಶಾಸಕರು MLCಗಳಿದ್ದೀವಿ, ನಮಗೆ ಏನು ನೀವು ಅನುದಾನ ಕೊಡ್ತೀರಿ 1 ಕೋಟಿ ಅಂದರೆ ಸ್ಥಳೀಯ ಪ್ರದೇಶಾಭಿವೃದ್ಧಿಗೆ ಕೊಡುವಂಥ 1 ವರ್ಷಕ್ಕೆ 2 ಕೋಟಿ ಅನುದಾನ ಏನಿದೆ ಅದರಲ್ಲಿ ಈಗ 1 ಕೋಟಿ ಇದೆ, ಅದನ್ನು ಇದಕ್ಕೆ ಬಳಸ್ಕೊಳ್ಳೋದಕ್ಕೆ ನೀವು ನಮಗೆ ಅನುಮತಿ ಕೊಡಿ, ನಾವು 100 ಜನ ಸೇರಿಕೊಂಡು 100 ಕೋಟಿ ರೂಪಾಯಿನ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳಿಲ್ಲ ಅವರು. ನಾವು ನಮ್ಮ ಪಕ್ಷದ ಕಡೆಯಿಂದ ಇದು ಯಾರಾದರೂ ಪ್ರಜ್ಞಾವಂತ ನಾಗರಿಕರಿಗೆಲ್ಲರಿಗೂ ಗೊತ್ತಿದೆ, ಸರ್ಕಾರ ಕೊಡೋ ಅನುದಾನ ತಗೊಂಡು ಮತ್ತೆ ನಾವು ನಮ್ಮ ಹೆಸರಲ್ಲಿ ಕೊಡ್ತೀವಿ ಅಂತ ಹೇಳೋದು ಇದು ಇದಕ್ಕಿಂತ ಒಂದು ಅಪಹಾಸ್ಯ, ಇದಕ್ಕಿಂತ ಒಂದು ಇದು. ಅವ್ರು ವೈಯಕ್ತಿಕವಾಗಿ ಆಯಿತು ನಾವು ನಮ್ಮ ಕೈಯಿಂದ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಮೆಚ್ಚಬೇಕಾದದ್ದು. 1 ಕೋಟಿ ನಾವೆಲ್ಲ ಸೇರಿ ಕೊಡ್ತೀವಿ, ಯಡಿಯೂರಪ್ಪನವ್ರು ಇದಕ್ಕೆ ಅನುಮತಿ ಕೊಡಿ ಅಂತ ಮಾನ್ಯ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಪತ್ರ ಬರೀತಾರೆ ಅಂದರೆ ಇವರ ಜವಾಬ್ದಾರಿ ಏನು ಅನ್ನೋದು ನಮಗೆಲ್ಲ ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಸಮಯ ಅಲ್ಲ, ನಾವೆಲ್ಲ ಸೇರಿ ನಾವು ಕೂಡ ವೈಯಕ್ತಿಕವಾಗಿ ಸರ್ಕಾರ ಇದು 2ನೇ ವರ್ಷಕ್ಕೆ ಸುಮ್ಮನೆ ಏನೋ ಅರ್ಥ ಇದೆ ಮಾತಾಡೋದಲ್ಲ, ರೆವಿನ್ಯೂನೇ ಇಲ್ಲ ಸರ್ಕಾರಕ್ಕೆ, ಎಲ್ಲ ಆದಾಯದ ಮೂಲಗಳು ಬಂದಾಗಿದ್ದಾವೆ ಸರ್ಕಾರಕ್ಕೆ. ಅಲ್ಲಿ ಒಂದು ಕಡೆ ಕೃಷಿಯಿಂದ ಬರೋ ಆದಾಯ ಇರ್ಬೋದು, ಅಂದರೆ ನಮಗೆ ಎಲ್ಲೆಲ್ಲ ರೆವಿನ್ಯೂ ಬರ್ತಾ ಇತ್ತು, ಎಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗಬೇಕಾಗಿತ್ತು, ಎಲ್ಲಿ ಸಬ್ರಿಜಿಸ್ಟ್ರಾರ್ ಇನ್ನೊಂದು ಮತ್ತೊಂದು ಕಚೇರಿಗಳಿಂದ ರೆವಿನ್ಯೂ ಬರಬೇಕಾಗಿತ್ತು, ಅದೆಲ್ಲ ನಿಂತಾಗಿರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ನೀವು ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಎಲ್ಲೂ ಕೂಡ ಅವರು ಮನಸ್ಥಿತಿಯನ್ನು ಕಳ್ಕೊಳ್ಳದೆ ಒಂದು ಬಹಳ ಬಹಳ ಸೂಕ್ತವಾಗಿ ಈ ಕೋವಿಡ್ ಸಂದರ್ಭವನ್ನು 12 ತಿಂಗಳ ಕಾಲ ನಿಭಾಯಿಸಿ ಈಗ ಮತ್ತೆ ಮುಂದುವರೆದು ಈ ವರ್ಷ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಈ ಸಂದರ್ಭದಲ್ಲಿ 1,700 ಕೋಟಿ ರೂಪಾಯಿಯಷ್ಟು ಹಣನ ಬೇರೆ ಬೇರೆ ಅಗತ್ಯ ಇರುವಂಥ ಸಮಾಜಕ್ಕೆ, ಮೊದಲನೇ ಇದರಲ್ಲಿ 1,200 ಕೋಟಿ ರೂಪಾಯಿ ಹಣನ ಅದು ಸವಿತಾ ಸಮಾಜ ಇರ್ಬೋದು, ಆಟೋರಿಕ್ಷಾಗಿರ್ಬೋದು, ಅಥವಾ ನೇಕಾರರಿಗಿರ್ಬೋದು, ರೈತರ ಸಮುದಾಯ ಎಲ್ಲರಿಗೂ ಕೂಡ, ಹೂ ಬೆಳೆದವ್ರಿಗೆ ಹಣ್ಣು ಬೆಳೆದವ್ರಿಗೆ ಒಂದು ವಿಶ್ವಾಸ ತುಂಬೋದಕ್ಕಾಗಿ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಕೇಂದ್ರ ಮತ್ತು ರಾಜ್ಯದಲ್ಲಿ ಈ ನಮ್ಮ ಇಬ್ಬರು ನಾಯಕರುಗಳು ಇವರಲ್ಲದೆ ಬೇರೆ ಯಾರಾದರೂ ಇದ್ದಿದ್ರೆ ಪರಿಸ್ಥಿತಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಅಂತ ಒಂದು ಸಂಕಷ್ಟದ ಪರಿಸ್ಥಿತಿ ಇದೆ. ಹಾಗಾಗಿ ಮುಂದುವರೆದು ನಮ್ಮಲ್ಲಿ 3 ಲಕ್ಷ ಜನ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಂತ ಸರ್ಕಾರಿ ನೌಕರರಿದ್ದಾರೆ. ಸರ್ಕಾರ ಪೋಷಕರ ಬೆಂಬಲಕ್ಕೆ ನಿಲ್ತು. ಕಳೆದ ಬಾರಿ ಈ ಸಂದರ್ಭ ಬಂದಾಗ ಪೋಷಕರಿಗೆ ಖಾಸಗಿ ಶಾಲಾ ಕಾಲೇಜುಗಳಿಗೆ ದಾಖಲಾತಿ ತೊಡೋದಕ್ಕೆ ತೊಂದರೆ ಇದೆ ಅಂತೇಳಿ ಆ ಕಾರಣಕ್ಕಾಗಿ ಇವತ್ತು 100 ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು 3 ಲಕ್ಷಕ್ಕೂ ಹೆಚ್ಚು ಜನ ಇರ್ತಕ್ಕಂಥ ಖಾಸಗಿ ಶಾಲಾ ಶಿಕ್ಷಕರಿಗೆ ಇವತ್ತು ಒಂದು ಅನುದಾನ, ಅವ್ರಿಗೇನು ಒಂದು 1-time package ಅಂತ 5,000 ರೂಪಾಯಿ ತಲಾ ಕೊಡುವಂಥ ಕೆಲಸವನ್ನು ಇಷ್ಟು ಉದಾರವಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ಅನುದಾನವನ್ನು ಅಥವಾ ಈ ರೀತಿ ಒಂದು ಪ್ಯಾಕೇಜನ್ನು ಕೊಟ್ಟಂಥ ಉದಾಹರಣೆ ಯಾವತ್ತೂ ಇಲ್ಲ. ನಾವೆಲ್ಲ ಒತ್ತಡ ಹಾಕಿದ್ವಿ, ನಾವೆಲ್ಲ ಮುಖ್ಯಮಂತ್ರಿಗಳನ್ನ ಒಂದು ಅವರಿಗೆ ಮನವರಿಕೆ ಮಾಡಿಕೊಟ್ವಿ. ನಾವು 14 ಜನ MLCಗಳು ನಮ್ಮ MLAಗಳು ಕೂಡ ಸುಮಾರು ಜನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನಿಜವಾಗ್ಲೂ ಸಂಕಷ್ಟದಲ್ಲಿದ್ದಾರೆ. ಈ ರೀತಿ ಸಂಕಷ್ಟಕ್ಕೆ ಸ್ಪಂದಿಸಂತ ಉದಾರ ಹೃದಯ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗೇನೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಲ್ಲ, ಮಾತನಾಡದೆ ಕೆಲಸ ಮಾಡ್ತಕ್ಕಂಥ ನಮ್ಮ ದೇಶದಲ್ಲಿ ಯಾರಾದರೂ ರಾಜಕೀಯ ನಾಯಕರಿದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿಯವರು. ಬಹಳ ಕಡಿಮೆ ಮಾತಾಡ್ತಾರೆ, ಸಂದರ್ಭಕ್ಕೆ ಬಂದಾಗ ಮಾತ್ರ ಮಾತಾಡ್ತಾರೆ. ಇವತ್ತು
130 crore ಸುಮಾರು ಜನಸಂಖ್ಯೆ ಇರ್ತಕ್ಕಂತ ಈ ದೇಶದಲ್ಲಿ ಎಲ್ಲರಿಗೂ ನೀವು ಲಸಿಕೆಯನ್ನ ಏಕಾಏಕಿ ಕೊಡೋದು ಅದು ಅಸಾಧ್ಯವಾದಂತ ಮಾತು. ಹಾಗಾಗಿ ಬೇಕಾದಷ್ಟು ತಯಾರಿ ನಡೆದಿದೆ. ಮೋದಿಜಿಯವರು ಮಾತಾಡಲ್ಲ, ಬಟ್ ಮಾಡಿ ತೋರಿಸ್ತಾರೆ. ಕಾಂಗ್ರೆಸ್ ನಾಯಕರಿಗೆ ಯಾವುದೇ ಆತಂಕ ಬೇಡ, ವಿರೋಧ ಪಕ್ಷದ ನಾಯಕರಿಗೆ ಯಾವುದೇ ಆತಂಕ ಬೇಡ. ಇಡೀ ದೇಶದಲ್ಲಿ ಎಲ್ಲರಿಗೂ ಕೂಡ ಈಗಾಗಲೇ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಡಿಸೆಂಬರ್ ತಿಂಗಳ ಒಳಗಾಗಿ, ಮುಂದಿನ ವರ್ಷದ ಒಳಗಾಗಿ ಮ್ಯಾಕ್ಸಿಮಮ್ ಸುಮಾರು 75-80% ಜನಸಂಖ್ಯೆಗೆ ನಾವು ಲಸಿಕೆಯನ್ನು ಕೊಡಬೇಕು ಅನ್ನೋ ನಿರ್ಧಾರ ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಕಾಂಗ್ರೆಸ್ನವ್ರಿಗೇನಾದ್ರೂ ಅಥವಾ ವಿರೋಧ ಪಕ್ಷದವ್ರಿಗೇನಾದ್ರೂ ಜನರ ಬಗ್ಗೆ ಪ್ರಾಮಾಣಿಕ ಕಾಳಜಿ ಇದ್ರೆ ಮಾತಾಡೋದನ್ನು ನಿಲ್ಲಿಸ್ಬಿಟ್ಟು ತಮ್ಮ ತಮ್ಮ MLAಗಳ ಮುಖಾಂತರ, ಶಾಸಕರ ಮುಖಾಂತರ ಏನಾಗುತ್ತೆ ಅದು ಜನಗಳ ಸಹಾಯಕ್ಕೆ ಬರೋ ರೀತಿ ಕೆಲಸ ಮಾಡಲಿ ಅಂತೇಳಿ ನಾನಾದರೂ ಅವರಿಗೆ ಈ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ವಿಶೇಷವಾದ ಪ್ಯಾಕೇಜ್ ಅನ್ನು ನಮ್ಮ ಏನು 500 crore ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದ್ದಾರೆ, ಅದರಲ್ಲಿ ಸಿಂಹಪಾಲು 100 crore ಹಣನ ನಮ್ಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಕೊಟ್ಟಿರೋದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಮಾನ್ಯ ಶಿಕ್ಷಣ ಸಚಿವರಲ್ಲಿ ಮತ್ತೆ ನಮ್ಮೆಲ್ಲ ರಾಜಕೀಯ ನಾಯಕರುಗಳು ಅಂದ್ರೆ ನಮ್ಮ MLCಗಳು 14 ಮತ್ತೆ ಹಲವಾರು ಜನ MLAಗಳು ಮಂತ್ರಿಗಳು ಈ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ತಮ್ಮ ಮುಖಾಂತರ ನಾನು ನನ್ನ ಒಂದು ಧನ್ಯವಾದಗಳನ್ನ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ.